फ्रेंड्स वेलकम बैक टू मई चानल इवत्तु हसी बटाणे आलूगड्डे गोज्जन माड्ता इदीनि इदु चपाती दोसे पूरी जोते तिन्नोदु तुंबा चेन्नागिरुत्ते हेगे माडोदु अंत तोरिस्तीनि बन्नि मोदलिगे कुकर अल्लि नीरु तगोंडिदीनि आलूगड्डे एल्ल चेन्नागि तोळेदिट्कोंडिदीनि इदन्न कट् माडि बेयोदक्के इडोण ईगेल्ल ओंदोंदागि कट् माडि कुकर ओळगे हाक्ता इदीनि ಈಗ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಉಪ್ಪು ಹಾಕಿ ಆಲೂಗಡ್ಡೆನ ಬೇಯಕ್ಕೆ ಇಡೋಣ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಆಲೂಗಡ್ಡೆ ಎಲ್ಲ ಬಿಡಿಸಿದಾಯ್ತು ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡಿದಾಯ್ತು ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಡ್ತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಒಂದು 2 3 ಸ್ಪೂನ್ ಹಾಕೊಂಡ್ರೆ ಸಾಕು ನೋಡಿ ಇಷ್ಟು ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಸಿಡಿತಾ ಇದೆ ಈಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದೀನಿ ಹಾಗೆ ಒಂದು ಎರಡು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಹಾಗೆ ಕರಿಬೇವು ಮೂರನ್ನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಬೇಯೋ ಉಪ್ಪು ಹಾಕಿರೋದ್ರಿಂದ ಈಗ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದೀನಿ ಟೊಮೆಟೊ ಜಾಸ್ತಿ ಹಾಕ್ಬಿಡಿ ಗೊಜ್ಜು ಸ್ವಲ್ಪ ಹುಳಿ ಬಂದ್ಬಿಡುತ್ತೆ ಒಂದು ಟೊಮೆಟೊ ಇದ್ರೆ ಸಾಕು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಬಟಾಣಿ ಸೇರಿಸ್ಕೊಂತಾ ಇದೀನಿ ಹಸಿ ಬಟಾಣಿ ಇದು ಬೇಕಾದ್ರೆ ಒಣಗಿದ ಬಟಾಣಿನೂ ರಾತ್ರಿ ನೆನೆಸ್ಕೊಂಡು ಬೆಳಿಗ್ಗೆ ಒಂದ್ಸರಿ ಬೇಯಿಸ್ಕೊಂಡು ಹಾಕ್ಬೋದು ಹಸಿ ಬಟಾಣಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದೀನಿ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಬಟಾಣಿ ಎಲ್ಲ ಒಂದು 2 ನಿಮಿಷ ಬೇಯಲಿ ಹಸಿ ಬಟಾಣಿ ಎಲ್ಲ ಅದನ್ನ ಬೇಗ ಬೆಂದೋಗ್ಬಿಡುತ್ತೆ ಬಟಾಣಿ ಎಲ್ಲ ಬೆಂದಿದೆ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತೀನಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ ಪೂರಿ ಜೊತೆ ತಿನ್ನೋದಕ್ಕೆ ಗೊಜ್ಜು ತರ ಇದೆ ಚೆನ್ನಾಗಿರುತ್ತೆ ಅದರಿಂದ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ಜಾಸ್ತಿ ಬೇಡ ಒಂದು ಗ್ಲಾಸ್ ಸಾಕು ಈಗ ಇದಕ್ಕೆ ನಾವು ಬೇಳೆ ಸಾರಿಗೆ ಹಾಕ್ತಿರಲ್ಲ ಸಾಂಬಾರ್ ಪೌಡರ್ ಆ ಸಾಂಬಾರ್ ಪೌಡರ್ನ ಸೇರಿಸ್ತಾ ಇದೀನಿ ಒಂದು 2 ಸ್ಪೂನ್ ಹಾಕೋತೀನಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸಿದ್ರೆ ಬಟಾಣಿ ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಮಿಕ್ಸ್ ಕೊಟ್ಟರೆ ಬಟಾಣಿ ಆಲೂಗಡ್ಡೆ ಗೊಜ್ಜು ರೆಡಿ ಆಯಿತು ಸಿಂಪಲ್ ಐಟಮ್ ರಿಚ್ ಟೇಸ್ಟ್ ಪೂರಿ ಚಪಾತಿ ದೋಸೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ
रेडी आगे सर्विंग बौल के सर्व मोण स्टव आफ्ता नीग बौल के शिफ्ट मोण सूपर आगे आगे हसी बटाणे हाकिद्री तुम टेस्ट आगू सारी फ्रेंड्स तुम्बा चेना बरते पूरी जो सर्व माता नोड़ोद्रल्ल इवत्तु रेसिपीन ई रेसिपी निम्गे इष्टवागिद्रे लाइक माडि शेर माडि हागू कमेंट माडि हागू ई वीडियो नोडिद निम्मेल्लरिगू धन्यवादगळु।